ನಮಸ್ತೆ ಪ್ರಿನ್ಸ್ ಟಿ ಸ್ವಾಗತ ನಾನು ಶಿವಾನಂದ ಪ್ರಖ್ಯಾತ ರಾಜಕಾರಣಿಗಳ ಮೇಣದ ಪ್ರತಿಮೆ ನೋಡಿದ್ದೀರಿ ಉದ್ಯಮಿಗಳ ಖ್ಯಾತ ನಾಮ ನಟ ನಟಿಯರ ಸೆಲೆಬ್ರಿಟಿಗಳ ಮೇಣದ ಪ್ರತಿಮೆ ಮೂರ್ತಿಗಳ ಪ್ರತಿಷ್ಠಾಪನೆ ನಮಗೆ ಹೊಸದೇನಲ್ಲ ಆದರೆ ಗಾಯಕನೊಬ್ಬನ ಅದರಲ್ಲೂ ಸಿಹಿ ಸಿಹಿಯಾದ ಚಾಕೊಲೇಟ್ಗಳಿಂದ ಪ್ರತಿಮೆಯೊಂದನ್ನು ನಿರ್ಮಿಸಿದರೆ ಹೇಗೆ ಅಂತೀರಲ್ಲ ನಿಜ ದಕ್ಷಿಣ ಭಾರತ ಕಂಡ ಅಪರೂಪದ ಗಾಯಕ ನಟ ಮಧುರ ಕಂಠದ ಒಳೆಯನ ಪ್ರತಿಮೆ ನಿರ್ಮಿಸಲಾದ ಸುದ್ದಿ ಗೊತ್ತಾ ನಿಮಗೆ ಈ ಸ್ಟೋರಿ ನೋಡಿ ಪಿ ಬಾಲಸುಬ್ರಹ್ಮಣ್ಯಂ ಈ ಹೆಸರು ಕಿವಿಗೆ ಬಿದ್ದ ಕೂಡಲೇ ಯಾರೇ ಆಗಲಿ ಒಂದು ಕ್ಷಣ ರೋಮಾಂಚಿತರಾಗುತ್ತಾರೆ ಭಾರತೀಯ ಚಿತ್ರದ ಅದೆಷ್ಟೋ ನಟರ ಅಭಿನಯದಲ್ಲಿ ತಮ್ಮ ಧ್ವನಿಯ ಮೂಲಕ ಬೆರೆತಿದ್ದ ಅಪರೂಪದ ಕಲಾವಿದ ಎಲ್ಲರೂ ಪ್ರೀತಿಯಿಂದ ಕರೆಯುವ ಈ ಪಿ ಬಾಲಸುಬ್ರಹ್ಮಣ್ಯಂ ಗಾಯಕನಾಗಿ ನಟನಾಗಿ ಮತ್ತು ಸಂಗೀತ ನಿರ್ದೇಶಕನಾಗಿ ಬಹುಭಾಷೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇವರ ಸಾಧನೆಗಳು ಅಪೂರ್ವ ಮತ್ತು ಅವರ್ಣನೀಯ ದೇಶ ಕಂಡ ಶ್ರೇಷ್ಠ ಸಂಗೀತ ದಿಗ್ಗಜರು ನಮ್ಮ ಎಸ್ ಪಿ ಬಿ ಸಾವಿರದ ಒಂಬೈನೂರ ನಲವತ್ತಾರರ ಜೂನ್ ನಾಲ್ಕರಂದು ಜನಿಸಿದ ಎಸ್ ಪಿ ಬಿ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಸೇರಿದಂತೆ ಒಟ್ಟು ಹದಿನಾರು ಭಾಷೆಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಇವರ ಕಲಾ ಸೇವೆಗೆ ಭಾರತ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿತು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಇವರಿಗೆ ಇಲ್ಲೊಬ್ಬರು ವಿಶೇಷ ರೀತಿಯ ಗೌರವ ಸಲ್ಲಿಸಿದ್ದಾರೆ ಗಾಯಕ ಎಸ್ಪಿಬಿ ಅವರಿಗೆ ಚಾಕ್ಲೇಟ್ ಪ್ರತಿಮೆ ನಿರ್ಮಿಸುವ ಮೂಲಕ ಗೌರವ ಸಲ್ಲಿಸಲು ಪುದಚೇರಿಯ ಬೇಕರಿಯೊಂದು ನಿರ್ಧರಿಸಿದೆ ಸದ್ಯ ಚಾಕ್ಲೇಟ್ ಪ್ರತಿಮೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಎಸ್ಬಿಬಿ ಪ್ರತಿಮೆಯನ್ನು ಪುದಚೇರಿಯ ಖಾಸಗಿ ಬೇಕರಿಯಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಇಡಲಾಗಿತ್ತು ಚಾಕ್ಲೇಟ್ನಿಂದ ತಯಾರಿಸಿದ ಈ ವಿಗ್ರಹ ಮುನ್ನೂರ ಮೂವತ್ತೊಂಬತ್ತು ಕಿಲೋ ತೂಕವಿದ್ದು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದೆ ಈ ಪ್ರತಿಮೆಯನ್ನು ಚೇಫ್ ರಾಜೇಂದ್ರನ್ ಅವರು ತಮ್ಮ ತಂಡದೊಂದಿಗೆ ಜೂಕಾ ಚಾಕ್ಲೇಟ್ ಕೆಫೆಯೊಂದಿಗೆ ರಚಿಸಿದರು ಮುನ್ನೂರ ಮೂವತ್ತೊಂಬತ್ತು ಕಿಲೋ ತೂಕದ ಈ ವಿಗ್ರಹವನ್ನು ತಯಾರಿಸಲು ನೂರ ಅರವತ್ತೊಂದು ಗಂಟೆಗಳು ಬೇಕಾಯಿತು ಎಂದು ತಂಡ ಹೇಳಿದೆ ಈ ನಡುವೆ ಕೊಯಮುತ್ತೂರಿನಲ್ಲಿ ಎಸ್ಬಿಬಿ ಅವರ ಹೆಸರಿನಲ್ಲಿ ಮಿನಿ ಫಾರೆಸ್ಟ್ ನಿರ್ಮಿಸಲಾಗಿದೆ ಚಲನಚಿತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸುವ ಹಿನ್ನೆಲೆಯಲ್ಲಿ ಸಿರುತಲಿ ಎಂಬ ಸ್ವಯಂ ಸೇವಾ ಸಂಸ್ಥೆಯು ಇದನ್ನು ಆರಂಭಿಸಿದೆ ಇದರಲ್ಲಿ ಹಲವಾರು ಗಿಡಗಳನ್ನು ನೆಡಲಾಗಿದೆ ಹೀಗೆ ಎಲ್ಲರ ಮನದಲ್ಲಿ ಹಸಿರಾಗಿದ್ದಾರೆ ಎಸ್ಬಿಬಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ